ಇದು ಒಂದು ತಾಮ್ರ ಬಣ್ಣದ ಹೂವನ್ನು ಕೊಡುವ ಗಿಡ. ಇದಕ್ಕೆ ವೈಜ್ಞಾನಿಕ ಭಾಷೆಯಲ್ಲಿ ಪೆಲ್ಟೋಫೋರಂ ಟೆರೋಕಾರ್ಪಂ ಎಂದು ಕರೆಯುತ್ತಾರೆ. ಇದು ದಕ್ಷಿಣ ಏಷ್ಯಾದ ಒಣ ಪ್ರದೇಶಗಳಲ್ಲಿ ಬೆಳೆಯುವ ಹಾಗೂ ಅಂದಕ್ಕಾಗಿ ಬೆಳೆಸುವ ಗಿಡ. ಈ ಗಿಡವು ಸುಮಾರು 18-25 meters ಎತ್ತರದವರೆಗೆ ಬೆಳೆಯುವುದು. ಈ ಎಲೆಗಳು ದ್ವಿದಳವಾಗಿದ್ದು ಪ್ರತಿಯೊಂದು ದಳದಲ್ಲಿ 30-40 ಓವಲ್ ಆಕಾರದ ಎಲೆಗಳಿವೆ. ಹೂಗಳೆಲ್ಲ ಅಚ್ಚು ಹಳದಿ ಬಣ್ಣದ್ದಿದ್ದು ಗಿಡಕ್ಕೆ ಈ ಹೂವಂಚಲುಗಳು ಜೋತು ಬಿದ್ದಿರುತ್ತವೆ. ಆಯುಕಾದ ಕ್ಯಾಂಪಸ್ನಲ್ಲಿಯೇ ಈ ಗಿಡವನ್ನು ನೀವು ಈಗ ನೋಡುತ್ತಲಿದ್ದೀರಿ. ಹೂಗಳನ್ನು ಸಮೀಪದಿಂದ ನೋಡಿದಾಗ ಇವು ಈ ರೀತಿಯಾಗಿ ಕಾಣುವು. ಈ ಗಿಡದ ಕಟ್ಟಿಗೆ ಬಹಳ ಗಟ್ಟಿಯಾಗಿದ್ದು ಕಪಾಟುಗಳನ್ನು ಮಾಡಲು ಉಪಯೋಗಿಸುತ್ತಾರೆ. ಇದರ ಕಾಯಿಗಳು ಚಪ್ಪಟೆಯಾಗಿದ್ದು ಕಂದಿ ಬಣ್ಣದ್ದಾಗಿರುತ್ತವೆ. ಇದಕ್ಕೆ ರಸ್ಟಿ ಶೀಲ್ಡ್ ಬೇರರ್ ಎಂದು ಕೂಡ ಕರೆಯುತ್ತಾರೆ. ನೆಲಗಡಲೆಯಂತಹ ಕಾಯಿಯಲ್ಲಿ 4 ಬೀಜಗಳಿರುತ್ತವೆ. ಈ ಗಿಡಗಳನ್ನು ನಮ್ಮಲ್ಲಿಯ ದಾರಿಯ ಬದಿಗೆ ನೀವು ನೋಡಬಹುದು. ಇದನ್ನು ಸಾಮಾನ್ಯವಾಗಿ ಗುಲ್ಮೊಹರ್ ಗಿಡಗಳ ಜೊತೆಯಲ್ಲಿ ಹಚ್ಚಿರುತ್ತಾರೆ. ಗುಲ್ಮೊಹರದ ಕೆಂಪು ಹೂಗೊಂಚಲು ಹಾಗೂ ಈ ಗಿಡದ ಹಳದಿಯ ಹೂಗೊಂಚಲು ನೋಡಲು ಬಹು ಚಂದ. ಹೀಗಾಗಿ